ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಇದ್ಕಿದ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವಾಗ ತಡ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಎರಡು ಟೊಮೊಟೊ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕಾಯಿತುರಿ ಸ್ವಲ್ಪ, ಎರಡು ಸ್ಪೂನು ಸಾಂಬಾರ್ ಪುಡಿ, ಇದಿಷ್ಟನ್ನು ಗ್ರೈಂಡ್ ಮಾಡಿ ತೊಗೊತಿದ್ದೀನಿ. ಮಸಾಲೆನ ಸೈಡ್ನಲ್ಲಿ ಎತ್ತಿಟ್ಕೊಳ್ಳಿ. ಇವತ್ತು ನಾನು ತಪ್ಪಲೆನಲ್ಲೇ ಮಾಡ್ತಿರೋದು ಸಾಂಬಾರನ್ನ. ತಪ್ಪಲೆನ ಒಲೆ ಮೇಲಿಟ್ಟು ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಬಿಟ್ಟು ಅದು ಸಿಡಿಯೋ ತನಕ ವೆಯ್ಟ್ ಮಾಡಬೇಕು. ಮತ್ತಿದು ತುಂಬಾ ಈಸಿಯಾಗಿರುತ್ತೆ, ಚಿಕ್ಕವರಿಂದ ದೊಡ್ಡವ್ರ ತನಕ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವಾಗ ರುಬ್ಬಿಟ್ಟಿದ್ದ ಮಸಾಲೆನಲ್ಲಿ ಸ್ವಲ್ಪ ಮಸಾಲೆನ ತೆಗೆದು ಒಗ್ಗರಣೆಗೆ ಹಾಕ್ಕೊಬೇಕು. ಅದು ಒಂದು ಸ್ಮೆಲ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ ಅದು. ಆವಾಗ ಇದ್ಕಿದ ಬೇಳೆಕಾಳನ್ನು ತೆಗೆದು ಒಗ್ಗರಣೆಗೆ ಹಾಕ್ಕೊಬೇಕು. ಅದು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಸ್ವಲ್ಪ. ಮತ್ತು ಹಸಿ ವಾಸನೆ ಹೋಗೋ ತನಕ ಕೈ ಆಡಿಸ್ತಿರ್ಬೇಕು. ಕೈ ಆಡಿಸಿಲ್ಲ ಅಂತಾದರೆ ಅದು ತಳಕೆಲ್ಲ ಅಂಟ್ಕೊಂಡು ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಕೈ ಆಡಿಸ್ತಾ ಇರಿ. ಮತ್ತು ಹಿತ್ಕಿದ ಬೇಳೆ ಕಾಳನ್ನು ಹೇಗೆ ಮಾಡ್ಕೊಬೇಕು ಅಂತ ಅಂದರೆ, ನೀವು ನಾಳೆ ಸಾಂಬಾರು ಮಾಡ್ತಿದ್ದೀರಾ ಅಂತ ಅಂದರೆ ಇವತ್ತು ನೈಟೇ ನೀವು ನೀರಲ್ಲಿ ನೆನಾಕ್ಬಿಡ್ಬೇಕು ಫುಲ್ಲು. 1 ಡೇ ಮುಂಚೆ ನೆನೆಯಾಕಿಟ್ರೆ ಸಾಕು, ನಾಳೆ ಬೆಳಿಗ್ಗೆ ಅದು ಇಸ್ಕೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಇದು ಇವಾಗ ಆಗಿದೆ. ಕಾಳಿನಲ್ಲಿದ್ದಂತಹ ಹಸಿ ವಾಸನೆ ಕೂಡ ಹೋಗಿದೆ. ನೆಕ್ಸ್ಟು ಮೊದಲಿಗೆ ರುಬ್ಬಿಟ್ಕೊಂಡಂತಹ ಮಸಾಲೆನ ಇವಾಗ ಹಾಕ್ಕೊಬೇಕು. ಮಸಾಲೆನ ಹಾಕ್ಕೊಂಡು ಕಾಳು ಜೊತೆ ಮಸಾಲೆ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಬಿಟ್ಟು 1-5-10 ನಿಮಿಷ ಅದನ್ನು ಹಾಗೆ ಬೇಯಿಸ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಮಸಾಲೆನಲ್ಲಿರೋ ಹಸಿ ವಾಸನೆ ಹೋಗುತ್ತೆ, ಪ್ಲಸ್ ಕಾಳು ಜೊತೆ ಮಸಾಲೆ ನೀಟಾಗಿ ಹಿಡಿಯುತ್ತೆ. ದಯವಿಟ್ಟು ಫಸ್ಟೇ ಯಾರು ನೀರನ್ನು ಹಾಕೋದಕ್ಕೆ ಹೋಗ್ಬೇಡಿ. ಅದು 1-5-10 ನಿಮಿಷ ಮಸಾಲೆನಲ್ಲಿ ಬೆಂದಾಗೇ ಟೇಸ್ಟ್ ಚೆನ್ನಾಗಿ ಬರೋದು. ಓಕೆನಾ? ಇಷ್ಟೆಲ್ಲ ಆದಮೇಲೆ ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಫುಲ್ಲು ಜಾಸ್ತಿ ನೀರು ಹಾಕ್ಕೊಳ್ಳೋದ್ರಿಂದ ತೆಳ್ಳಗಾಗುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಬೇಯೋದಕ್ಕೆ ಬಿಡಬೇಕು. ಇವಾಗ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ, ಮೊದಲೇ ಬೇಯಿಸ್ಕೊಂಡಿರ್ತೀವಿ. ಮತ್ತು ಇದ್ಕಿದ ಬೇಳೆಕಾಳು ಬೇಗನೆ ಬೆಂದ್ಬಿಡುತ್ತೆ, ನೋಡಿಕೊಂಡು ಬೇಯಿಸ್ಕೊಳ್ಳಿ. 1-10 ನಿಮಿಷ ಬೇಯಿಸಿದ್ರೆ ಸಾಕು. ಬೆಂದಿಲ್ಲ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ, ನೋಡಿ ಗೊತ್ತಾಗುತ್ತೆ ನಿಮಗೆ. ಇವಾಗ ಇದ್ಕಿದ ಬೇಳೆ ಸಾಂಬಾರು ಹೇಗಾಗಿದೆ ಅಂತ ನೋಡ್ಬೋದು ನೀವು. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಲ್ವಾ? ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.